मुरगोड न्यूज चैनल के स्वागत नानु निम्मे मने ग्राम पंचायती सदस्य अवधि मुगिद हिन्नेलेयल्लि मब्नूर ग्राम जनरिंद संजीविनी सेवा संस्थे वतियिंद ग्राम पंचायती सदस्यरिगे ग्राम पंचायती अध्यक्षरिगे सन्मानद मूलक बिळ्कोडलायितु। लॉकडाउन मुगिद मेले चुनावणे दिनांक प्रकट साध्यते इदे तिंगळु 31रंदु एल्ला ग्राम पंचायती सदस्यर अवधि मुक्तायगोळ्ळलिदे। 5 ವರ್ಷಗಳ ಕಾಲ ಜನರಿಗಾಗಿ ಸೇವೆ ಸಲ್ಲಿಸಿದ ಗ್ರಾಮ ಪಂಚಾಯತ್ ಸದಸ್ಯರು ಸನ್ಮಾನಿಸುವ ಕಾರ್ಯ ಮಬ್ನೂರ್ ಗ್ರಾಮದಲ್ಲಿ ನಡೆಯಿತು। ಮಬ್ನೂರ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸದಸ್ಯರು ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು। ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಈ ಸದಸ್ಯರು ಮಾಡಿದ್ದಾರೆ। ಗ್ರಾಮದಲ್ಲಿ ಇರುವ ಅನೇಕ ಸಮಸ್ಯೆಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರು ಬಗೆಹರಿಸಿದ್ದಾರೆ। ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು। ಈಗಿರುವ ಸದಸ್ಯರ ಅಧಿಕಾರ ಅವಧಿ ಇದೇ ತಿಂಗಳು ಕೊನೆಗೊಳ್ಳಲಿದೆ। ರಾಜ್ಯ ಸರ್ಕಾರ ಇದುವರೆಗೆ ಚುನಾವಣೆ ದಿನಾಂಕ ಪ್ರಕಟಣೆ ಮಾಡಿಲ್ಲ। ಕೊರೋನಾ ವೈರಸ್ ಹರಡುವಿಕೆ ನಿಯಂತ್ರಣ ಬರುವವರೆಗೂ ಚುನಾವಣೆ ನಡೆಯುವುದು ಬಹುತೇಕ ಅನುಮಾನವಾಗಿದೆ। ಚಿಕನ್ ಗುನ್ಯಾ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಲು ಬಂದಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮುರುಗೋಡು ಗ್ರಾಮಸ್ಥರು ಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ ಲೈನ್ ಮಾಡಿದ್ದಕ್ಕಾಗಿ ಆಕ್ರೋಶಗೊಂಡ ಹೊರಟಿವನಿಯ ಜನರು। ಪ್ರಿಯ ವೀಕ್ಷಕರೇ, ಮುರುಗೋಡು ಗ್ರಾಮದ ಹೊರಟಿವಣಿಯಲ್ಲಿ ಚಿಕನ್ ಗುನ್ಯಾ ವ್ಯಾಪಕವಾಗಿ ಹರಡುತ್ತಿದೆ। ಈ ರೋಗ ಹೇಗೆ ಹರಡುತ್ತಿದೆ ಎಂದು ಸಾರ್ವಜನಿಕರಿಗೆ ತಿಳಿಯದಂತಾಗಿದೆ। ಏಕೆಂದರೆ ಕಳೆದ ಒಂದು ತಿಂಗಳಿನಿಂದ ಹೊರಟಿವಣಿಯಲ್ಲಿ 30ಕ್ಕೂ ಹೆಚ್ಚು ಚಿಕನ್ ಗುನ್ಯಾ ಪ್ರಕರಣಗಳು ದಾಖಲಾಗಿವೆ। ಹೊರಟಿವಣಿಯಲ್ಲಿರುವ ರಸ್ತೆಗಳನ್ನು ಸಂಪೂರ್ಣವಾಗಿ ಕಾಂಕ್ರೀಟಿನ ಸಿಸಿ ರಸ್ತೆಗಳನ್ನಾಗಿ ಮಾಡಿದ್ದಾರೆ। ಎಲ್ಲ ರಸ್ತೆಗಳನ್ನು ಸಿಮೆಂಟ್ನಿಂದ ಮಾಡಿದರಿಂದ ನೀರಿನ ಪೈಪ್ಗಳನ್ನು ಗಟರ್ ಕೆಳಗಡೆ ಹಾಕಲಾಗಿದೆ। ರಸ್ತೆ ಮಧ್ಯದಲ್ಲಿ ಇರಬೇಕಾದ ನೀರಿನ ಪೈಪ್ಗಳು ಗಟರದಲ್ಲಿ ಅಳವಡಿಸಲಾಗಿದೆ। ಇವತ್ತು ಚಿಕನ್ ಗುನ್ಯಾ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಲು ಬಂದಿದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು। ಗಟರ್ನಲ್ಲಿ ಒಡೆದಿರುವ ನೀರಿನ ಪೈಪಿನಿಂದಲೇ ನಮ್ಮ ಓಣಿಗೆ ಚಿಕನ್ ಗುನ್ಯಾ ಹರಡತಾ ಇದೆ ಅಂತ ತರಾಟೆಗೆ ತೆಗೆದುಕೊಂಡರು। ಗಟರ್ನಲ್ಲಿ ಇದ್ದ ಪೈಪನ್ನು ಸಿಸಿ ರಸ್ತೆ ಕೊರೆದು ರಸ್ತೆ ಮಧ್ಯೆ ಹಾಕಬೇಕೆಂದು ಸ್ಥಳಕ್ಕೆ ಆಗಮಿಸಿದ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಅರ್ಪಿಸಿದರು। ನಂತರ ಸಾರ್ವಜನಿಕರನ್ನು ಸಮಾಧಾನಪಡಿಸಿದ ಅಧಿಕಾರಿಗಳು ಕೂಡಲೇ ಸಿಸಿ ರಸ್ತೆ ಕೊರೆಯಿಸಿ ರಸ್ತೆ ಮಧ್ಯೆ ಪೈಪ್ಲೈನ್ ಹಾಕಿಸಿ ಕೊಡುವುದಾಗಿ ಭರವಸೆ ನೀಡಿದರು। ಜೊತೆಗೆ ಚಿಕನ್ ಗುನ್ಯಾ ಬಗ್ಗೆ ಸರಿಯಾದ ಮಾಹಿತಿ ಜನರಲ್ಲಿ ಮೂಡಿಲ್ಲ, ಹೀಗಾಗಿ ತಪ್ಪು ತಿಳುವಳಿಕೆಯಿಂದಲೇ ಇವತ್ತು ಗಲಾಟೆಗೆ ದಾರಿ ಮಾಡಿಕೊಟ್ಟಂತಾಯಿತು। ಏನ್ ಸಮಸ್ಯೆಗಳದ ಅದದ ಹಾಗೆ ಹೋಗೈತೆ ಇನ್ ಮೇಲೆ ಕರೆಕ್ಟ್ ಆಗುವಂಗ ನೀವೇನ ಅದಲ್ಲ ಒಂದಷ್ಟು ಮಂದಿ ಹಿಂಗೇನ ಯುವಕರು ಚಚಡಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು। ಹಗಲಿರುಳೆನ್ನದೆ ಜನರಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ವೈದ್ಯರ ಸೇವೆ ನಿಜಕ್ಕೂ ಶ್ಲಾಘನೀಯ। ಕೊರೋನಾ ವೈರಸ್ ಹರಡದಂತೆ ಕೈಗೊಂಡಿರುವ ಭಾರತ ಲಾಕ್ಡೌನ್ 4ನೇ ಹಂತದಲ್ಲಿ ವಿಸ್ತರಣೆಯಾಗಿದೆ। ಕಳೆದ 55 ದಿನಗಳಿಂದ ನಡೆಯುತ್ತಿರುವ ಲಾಕ್ಡೌನ್ನಲ್ಲಿ ಕೊರೋನಾ ವಾರಿಯರ್ಸ್ಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವವರನ್ನು ಚಚಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು। ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ವೈದ್ಯರನ್ನು ಇವತ್ತು ಸನ್ಮಾನಿಸಲಾಯಿತು। ಹಗಲಿರುಳು ಎನ್ನದೆ ಜನರಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ವೈದ್ಯರ ಸೇವೆ ನಿಜಕ್ಕೂ ಶ್ಲಾಘನೀಯವಾದದ್ದು। ಅಂಥವರನ್ನು ಗುರುತಿಸಿ ಇಂದು ಚಚಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು। ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರು ಸರ್ಕಾರ ನಾಳೆಯಿಂದ ಸಾರ್ವಜನಿಕರಿಗೆ ಓಡಾಡಲು ಸ್ವಲ್ಪ ರಿಲೀಫ್ ಕೊಟ್ಟಿದೆ, ಆದರೆ ದಯವಿಟ್ಟು ಹಿರಿಯರು ಹಾಗೂ ಚಿಕ್ಕ ಮಕ್ಕಳು ಮನೆಯಿಂದ ಹೊರಬರದೆ ಕೊರೋನಾ ವೈರಸ್ ಹರಡದಂತೆ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು। ಇದೇ ತಿಂಗಳು 31ರವರೆಗೆ ಲಾಕ್ಡೌನ್ ವಿಸ್ತರಣೆಯಾಗಿದ್ದು ವೈದ್ಯರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಚಚಡಿ ಗ್ರಾಮದ ಪ್ರಮುಖರು ಒತ್ತಾಯಿಸಿದರು, ಜೊತೆಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದರು।
प्रिय वीक्षक स्थल सूदिगे मुरगोड न्यूज चानल लाइक सब्सक्राइब पकदली बेल आइकन नमस्ते।